ಕಡೆಗೂ ಇಜಾಬ್ ತೀರ್ಪು ಬಂದಿದೆ. ಈಗ ನಮ್ಮ ಜೊತೆ ಯುಟಿ ಕಾದರ್ ಅವರು ಇದ್ದಾರೆ, ಅವ್ರನ್ನ ಪ್ರತಿಕ್ರಿಯೆಯನ್ನು ಕೇಳೋಣ. ಬನ್ನಿ ಸರ್, ನಿಮ್ಮ ಮೊದಲ ಪ್ರತಿಕ್ರಿಯೆ ಏನು ಈಗ ಹೈಕೋರ್ಟ್ ತೀರ್ಪು ಬಂದಿದೆ? ಇಲ್ಲ, ಕರ್ನಾಟಕ ರಾಜ್ಯದ ಉಚ್ಚ ನ್ಯಾಯಾಲಯ ಕೊಟ್ಟಂಥ ತೀರ್ಪು ಎಲ್ಲರೂ ಕುಡಿಯೋದು ಗೌರವಿಸಬೇಕಾಗ್ತದೆ. ಪ್ರಜಾಪ್ರಭುತ್ವದ ಸಂವಿಧಾನದಲ್ಲಿ ಅದಕ್ಕೆ ಮೇಲು ಸಲ್ಲಿಸುವಂಥ ಅವಕಾಶ ಕೂಡ ಇವತ್ತಿದೆ. ಕೋರ್ಟ್ ಕೂಡ ಏನು ಸರ್ಕಾರ ಹೇಳಿದೆ, ಕಾಲೇಜ್ ಡೆವಲಪ್ಮೆಂಟ್ ಕಮಿಟಿಗೆ ಶಿರವಸ್ತ್ರ ಸಂಬಂಧಪಟ್ಟಾಗೆ, ಯೂನಿಫಾರ್ಮ್ ಸಂಬಂಧಪಟ್ಟಾಗೆ ತೀರ್ಮಾನ ತೆಗೊಳ್ಳುವಂಥ ಅವಕಾಶ, ಒಂದು ಜವಾಬ್ದಾರಿ ಸಿ ಡಿ ಸಿಗೆ ಕೊಟ್ಟಿದೆ. ಸೊ ಆ ಕಾಲೇಜಿನ ಕಾಲೇಜ್ ಡೆವಲಪ್ಮೆಂಟ್ ಕಮಿಟಿ ಏನು ತೀರ್ಮಾನ ತೆಗೊಳ್ತದೆ ಅವತ್ತು ಅವಲಂಬಿತವಾಗಿ ಎಲ್ಲ ಕೂಡ ಚೆನ್ನಾಗಿ ನಡೀತದೆ. ನೀವು ವಿದ್ಯಾರ್ಥಿಗಳಿಗೆ ಮತ್ತು ನಿಮ್ಮ ಸಮುದಾಯದ ಕೆಲ ಮುಖಂಡರುಗಳಿಗೆ ಏನು ಹೇಳಕ್ಕೆ ಬಯಸ್ತೀರಿ ಈ ಸಂದರ್ಭದಲ್ಲಿ ಕೋರ್ಟ್ ತೀರ್ಪಿನ ವಿಚಾರವಾಗಿ? ನಾನು ಎಲ್ಲ ನಮ್ಮ ವಿದ್ಯಾರ್ಥಿ ಸಮುದಾಯಕ್ಕೆ, ವಿದ್ಯಾರ್ಥಿಗಳು ಈ ದೇಶದ ಭವಿಷ್ಯದ ಪ್ರಜೆಗಳು. ನಾನು ಈಗಾಗಲೇ ಹೇಳಿದಾಗೆ ಭಾರತ ದೇಶ ಬಲಿಷ್ಠವಾಗಬೇಕಾದ್ರೆ ಅದು ನಮ್ಮ ದೇಶದ ಪ್ರಧಾನಮಂತ್ರಿಯ, ಮುಖ್ಯಮಂತ್ರಿಯ, ಶಾಸಕರ, ಎಂ ಪಿಗಳು ಅಥವಾ ಐ ಎ ಎಸ್ ಅಧಿಕಾರಿಗೂ ಬಲಿಷ್ಠ ಆದರೆ ಈ ದೇಶ ಬಲಿಷ್ಠ ಆಗುವುದಿಲ್ಲ. ಕ್ಲಾಸ್ ರೂಮಲ್ಲಿ ಕಲಿಯುವಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು, ಪ್ಲೇ ಗ್ರೌಂಡಲ್ಲಿ ಆಡುವಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಬಲಿಷ್ಠ ಆದರೆ ದೇಶ ಬಲಿಷ್ಠವಾಗ್ತದೆ. ಆದ ಕಾರಣ ಇವತ್ತು ಯಾವುದೇ ಒಂದು ವಿಚಾರವೂ ಕೂಡ ನಮ್ಮ ಶಿಕ್ಷಣಕ್ಕೆ ಮೊಟಕಾಗುವಂಥ ಪರಿಸ್ಥಿತಿ ಆಗಬಾರ್ದು. ಅದು ಹೆಣ್ಣುಮಕ್ಕಳ ಶಿಕ್ಷಣ ಮತ್ತಷ್ಟು ನಾವು ಪ್ರೋತ್ಸಾಹ ಕೊಡುವಂಥ ವ್ಯವಸ್ಥೆ ಇವತ್ತು ಆಗಬೇಕಾಗ್ತದೆ. ಇಲ್ಲಿ ಬಹುಶಃ ಯಾವುದೇ ಒಂದು ಗೊಂದಲ ಬೇಡ. ಭಾಳಷ್ಟು ನಮ್ಮ ರಾಜ್ಯದಲ್ಲಿ ಕಾಲೇಜುಗಳು, ಶಾಲಾ ಕಾಲೇಜುಗಳಿದೆ, ಕೆಲವೇ ಕಾಲೇಜುಗಳಲ್ಲಿ ಸಮಸ್ಯೆ ಆಯಿತು. ಈಗ ಸಿ ಡಿ ಸಿ ಅವರಿಗೆ ಅಧಿಕಾರ ಕೊಟ್ಟಿದ್ದಾರೆ, ಆ ಪ್ರದೇಶಕ್ಕೆ ಅನುಗುಣವಾಗಿ ಸಿ ಡಿ ಸಿ ಅವರು ತೀರ್ಮಾನ ತೆಗೊಂಡು ವಿಚಾರ ಇವತ್ತು ಆಗ್ತದೆ. ಈಗ ಮಕ್ಕಳು ಚೆನ್ನಾಗಿ ಎಕ್ಸಾಮ್ ಬರೆಯುವಂಥ ಅವಕಾಶ ಆಗಲಿ, ಮಕ್ಕಳ ಭಾವನೆಗಳನ್ನು ಕೂಡ ಸಿ ಡಿ ಎಸ್ ಅವ್ರಿಗೆ ಅರ್ಥ ಮಾಡಿಕೊಳ್ಳಿ, ಸ್ವಂತ ಮಕ್ಕಳಂತ ಆಲೋಚನೆ ಮಾಡಿಕೊಂಡು ತೀರ್ಮಾನ ತೆಗೊಂಡು ಬಹುಶಃ ಮುಂದುವರಿಸಿದ್ರೆ ಎಲ್ಲವೂ ಕೂಡ ಸರಿಯಾಗ್ತದೆ. ಮತ್ತು ಎಲ್ಲವೂ ಕೂಡ ಇವತ್ತು ನಮ್ಮ ಸಂವಿಧಾನ ಗೌರವ ಕೊಡೋದು ವಿಚಾರ ಇವತ್ತು ಆಗ್ತದೆ. ಅಂದರೆ ಹೈಕೋರ್ಟ್ ತೀರ್ಪಿನ ಪ್ರಕಾರವೇ ಎಲ್ಲರೂ ಕೂಡ ನಡೀರಿ ಅಂತ ಹೇಳ್ತೀರಾ? ಹೈಕೋರ್ಟ್ ತೀರ್ಪನ್ನು ಪಾಲಿಸಬೇಕು. ಹೈಕೋರ್ಟ್ ತೀರ್ಪು ಕೂಡ ಏನಿದೆ, ಸರ್ಕಾರ ಏನು ಹೇಳಿದೆ, ಕಾಲೇಜ್ ಡೆವಲಪ್ಮೆಂಟ್ ಕಮಿಟಿ ಅವರಿಗೆ ಇದರ ಬಗ್ಗೆ ಅವ್ರ ಯೂನಿಫಾರ್ಮ್ ಮತ್ತು ಶಿರವ ಸಂಬಂಧಪಟ್ಟಾಗೆ ಅವರು ಮಾಡಿದ ಗೈಡ್ಲೈನ್ಸ್ ಇವತ್ತು ಆಗುವಂಥದ್ದು. ಎಲ್ಲಿ ಆ ಗೈಡ್ಲೈನ್ಸ್ ಹಿಂದಿನಿಂದಲೂ ಕೂಡ ಇಲ್ಲ ಅಲ್ಲೇನು ಸಮಸ್ಯೆ ಇಲ್ಲ, ಎಲ್ಲಿ ಗೈಡ್ಲೈನ್ಸ್ ಇತ್ತು ಅಲ್ಲಿ ಸಮಸ್ಯೆ ಇರುವಂಥದ್ದು. ಸೊ ಸಿ ಡಿ ಸಿ ಅವರು ತೀರ್ಮಾನ ತೆಗೊಂಡ್ರಾಯ್ತು ವಿಚಾರ ಸಂಬಂಧ. ಮತ್ತು ಇನ್ನೊಂದು ಕೋರ್ಟ್ ಗಂಭೀರವಾಗಿ ಒಂದು ಇದನ್ನು ಮಾಡಿರ್ತಕ್ಕಂಥದ್ದು, ಇಜಾಬ್ ಅನ್ನೋದು ಇಸ್ಲಾಂ ಧರ್ಮದ ಆಚರಣೆನ ಕಡ್ಡಾಯ ಆಚರಣೆ ಅಲ್ಲ ಅನ್ನೋ ಮಾತುಗಳನ್ನು, ಅಲ್ಲ ಇದ್ರ ಬಗ್ಗೆ ಏನು ಹೇಳ್ತೀರಾ? ಅಲ್ಲ, ಅದು ನಾನು ಈಗ ನೋಡಿ, ಹೈಕೋರ್ಟ್ ಹೇಳಿದ ಬಗ್ಗೆ ನಮಗೆ ನಿಮ್ಮ ಜೊತೆ ಚರ್ಚೆ ಮಾಡಲಿಕ್ಕೆ ಬೇರೆ ಚರ್ಚೆ ಮಾಡಲಿಕ್ಕೆ ಆಗುವುದಿಲ್ಲ. ಆ ಸಂಬಂಧಪಟ್ಟಾಗೆ ಏನಿದೆ ಅದು ಅದು ಈಗ ನಾವು ಚರ್ಚೆ ಮಾಡಿದಲ್ಲಿ ನಮಗೆ ಇಲ್ಲಿ ಏನು ಪ್ರಯೋಜನ ಸಿಕ್ಕಲಿ ಕೂಡ ಇವತ್ತು ಹೋಗುವುದಿಲ್ಲ. ಉತ್ತಮವಾದ ವಾತಾವರಣ ಇವತ್ತು ಆಗಲಿ. ಹೈಕೋರ್ಟ್ನ ಎಲ್ಲ ತೀರ್ಪು ಸಂಬಂಧಪಟ್ಟಾಗೆ ಮೇಲ್ಮನೆ ಸಲ್ಲಿಸುವಂಥ ಅವಕಾಶ ಇದೆ, ಅದಕ್ಕೆ ಸಂಬಂಧಪಟ್ಟವರು ಇವತ್ತು ಮೇಲ್ಮನೆ ಸಲ್ಲಿಸಬಹುದು. ಕಡೆಯದಾಗಿ ಒಂದು ಅಂದರೆ ಎಲ್ಲೋ ಒಂದು ಕಡೆ ಸ್ಥಳೀಯ ಮಟ್ಟದಲ್ಲಿ ಈ ಸಮಸ್ಯೆಯನ್ನು ಬಗೆಹರಿಸ್ಕೊಂಡಿದ್ದರೆ ಈ ಮಟ್ಟಕ್ಕೆ ಈ ಹಂತಕ್ಕೆ ತಲುಪ್ತಾ ಇರಲಿಲ್ಲ ಅನ್ನೋ ಭಾವನೆ ಕೆಲವರದ್ದು, ನಿಮ್ಮದು ಕೂಡ ಅದೇ ಭಾವನೆನಾ? ಅದು ಎಲ್ಲರದ್ದು ಕೂಡ ಅದೇ ಭಾವನೆ, ನಂದು ಒಬ್ಬರದಲ್ಲ. ಕಾಲೇಜ್ ಸಮಸ್ಯೆಯನ್ನು ಕಾಲೇಜ್ ಕ್ಯಾಂಪಸ್ನಲ್ಲೇ ಬಗೆಹರಿಸಬೇಕು. ಮಕ್ಕಳನ್ನು ಕಾಲೇಜಿಗೆ ಸೇರಿಸಿದೆ ಅವರು ತಂದೆ ಮತ್ತು ತಾಯಿ, ಸಮಸ್ಯೆ ಬಂದಾಗ ತಂದೆ ತಾಯಿಯಿಂದ ಕೂತ್ಕೊಂಡದ್ದನ್ನು ಬಗೆಹರಿಸಬೇಕು. ಕಾಲೇಜ್ ಸೇರಿಸೋದು ತಂದೆ ತಾಯಿಯಂದಿರು, ಸಮಸ್ಯೆ ಮಾತಾಡೋದು ಬಂದು ಇನ್ನೊಬ್ಬರು, ಇದೆಲ್ಲ ಕೂಡ ಸಮಸ್ಯೆಗೆ ಇವತ್ತು ಆಗುವಂಥದ್ದು. ಸೊ ಕಾಲೇಜ್ ಕ್ಯಾಂಪಸ್ ಸಮಸ್ಯೆಯನ್ನು ಅದೇ ಅದೇ ಕಾಲೇಜಿನಲ್ಲಿ ಬಗೆಹರಿಸುವಂಥ ವಾತಾವರಣ ಇವತ್ತು ನಿರ್ಮಾಣ ಮಾಡಬೇಕಾಗ್ತದೆ. ಇದಿಷ್ಟು ಕಾದರ್ ಅವರ ಸ್ಪಷ್ಟವಾದ ಹೇಳಿಕೆ. ಪ್ರಮುಖವಾಗಿರ್ತಕ್ಕಂಥದ್ದು ಮೇಲ್ಮನವಿ ಸಲ್ಲಿಸೋದಕ್ಕೂ ಕೂಡ ಅವಕಾಶ ಇರುತ್ತೆ, ಸಂಬಂಧಪಟ್ಟವರು ಮೇಲ್ಮನವಿಯನ್ನು ಸಲ್ಲಿಸಬಹುದು ಅನ್ನೋ ಮಾತುಗಳನ್ನು ಕೂಡ ಕಾದರ್ ಅವರು ಸ್ಪಷ್ಟಪಡಿಸಿದ್ದಾರೆ. ಜೊತೆಗೆ ಹೈಕೋರ್ಟ್ ತೀರ್ಪನ್ನು ಕೂಡ ಸ್ಪಷ್ಟವಾಗಿ ಒಂದು ಪಾಲನೆ ಮಾಡಲೇಬೇಕಾಗುತ್ತೆ ಅನ್ನೋ ಮಾತುಗಳನ್ನು ಕೂಡ ಕಾದರ್ ಅವರು ಹೇಳಿರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಮುನಿರಾಜ್ ಜೊತೆ ರವಿ ಸೆಚ್ ಎಸ್, ಪಬ್ಲಿಕ್ ಟಿವಿ, ಬೆಂಗಳೂರು.